ಇಡೀ ದೇಶದ ಹೆಣ್ಮಕ್ಳು ಕರ್ನಾಟಕದ ಮಾದರಿಯನ್ನು ನೋಡ್ತಾ ಇದ್ದಾರೆ. ನಮ್ಮ ಒತ್ತಡಕ್ಕೆ ಮಣಿದು ಪ್ರಧಾನಮಂತ್ರಿಯವರು ಕೂಡ ನಾವು 500 ರೂಪಾಯಿ ಒಂದು ಗ್ಯಾಸ್ಗೆ ಸಬ್ಸಿಡಿ ಕೊಡಬೇಕು ಅಂತ 2000 ರೂಪಾಯಿ ಕೊಟ್ಟಿದ್ದೀವಿ. 2000 ಸೊ ಎಲ್ಲ ಪ್ಯಾಕೇಜ್ ಅಲ್ಲಿ 2000 ರೂಪಾಯಿ ಹೆಣ್ಮಕ್ಳಿಗೆ ಕ್ಯಾಶ್. ಆ ಟ್ರಾವೆಲ್ ಬಸ್ಸಲ್ಲಿ ಓಡಾಡ್ತಿದ್ದು ದುಡ್ಡು, ಅಕ್ಕಿ, ಕರೆಂಟ್ ಬಿಲ್ ಇವೆಲ್ಲ ಕೂಡ ಕೊಟ್ಟಿದ್ದೀವಿ. 4 ಗ್ಯಾರಂಟಿಗಾದ್ರೆ ಇವತ್ತು ಅನುಷ್ಠಾನ ತಂದಿದ್ದೀವಿ. ಇವತ್ತು 100 ದಿನ ಸಂಭ್ರಮ ಆಚರಣೆ ಮಾಡ್ತಾ ಇದ್ದೀವಿ. ಇದು ಕಾಂಗ್ರೆಸ್ ಸರ್ಕಾರದ ಹಬ್ಬ. ನಾಡಿನ ಯಾರು ನಮಗೆ ಮತದಾರರು ವೋಟ್ ಕೊಟ್ಟಿದ್ದಾರೆ ಅವ್ರಿಗೆ ಹಬ್ಬ ಆಚರಣೆ ಮಾಡೋಂಥ ಈ ಒಂದು ಗೃಹಲಕ್ಷ್ಮಿ, ಎಲ್ಲ ಮನೆ ಬಾಗಿಲಿಗೆ ಇವತ್ತು ಲಕ್ಷ್ಮಿ ಆರ್ಡರ್ ಕಾಪಿ ಫೋನಲ್ಲೇ ತಲುಪ್ತಾ ಇದೆ. ಇದು ನಾವು ಭಾಳ ನಾನು ಸಿದ್ದರಾಮಯ್ಯ ಇಬ್ಬರು ಸೇರಿ ಚೆಕ್ ಸೈನ್ ಮಾಡಿದ್ದೆ. ಪ್ರಿಯಾಂಕಾ ಗಾಂಧಿಯವರು ಅದಕ್ಕೆ ಸಾಕ್ಷಿಯಾಗಿದ್ದರು, ಅವರ ಸಮ್ಮುಖದಲ್ಲಿ ಸೈನ್ ಹಾಕ್ಸಿದ್ರು ನಮಗೆ. ಇವತ್ತು ರಾಹುಲ್ ಗಾಂಧಿಯವರು ಮತ್ತು ನಮ್ಮ ACC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಬರ್ತಾ ಇದ್ದಾರೆ. ನಾನು ಹೋಗ್ತಾ ಇದ್ದೀನಿ, ಅವ್ರು ಕರ್ಕೊಂಡು ಅಲ್ಲಿ ಇವತ್ತು ಅದನ್ನು ಉದ್ಘಾಟನೆ ಮಾಡ್ತಿದ್ರೆ ಚಾಲನೆ ಮಾಡ್ತಾಯಿದ್ರು. 1 ಲಕ್ಷ ಹೆಣ್ಮಕ್ಳು ಸೇರ್ತಾರೆ. ಆದರೆ 12,000 ಹೆಚ್ಚು ಕಡೆ ಝೂಮ್ನಲ್ಲಿ ಕನೆಕ್ಟ್ ಆಗ್ತಾರೆ. ಕನೆಕ್ಟ್ ಆಗಿ ಅವರೆಲ್ಲರೂ ಕೂಡ ಆ ಒಂದು ಪವಿತ್ರವಾದಂಥ ಕೆಳಗೆ ಇದೆಯಲ್ಲ, ಅವರ ಬದುಕಿನಲ್ಲಿ ಬದಲಾವಣೆ ಮಾಡೋಂಥ ದಿನ. ಪ್ರತಿಯೊಂದು ಹೆಣ್ಮಕ್ಳು 1,10,00,000 ಜನ ಈಗಾದ ಅಫೀಷಿಯಲಾಗಿ ರಿಜಿಸ್ಟರ್ ಮಾಡ್ಕೊಂಡಿಲ್ಲ. ನಮ್ಮ ಲೆಕ್ಕ 1,30,000 ಇದೆ, ಬಟ್ ಈಗ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ರು 1,10,000 ಅಂದರೆ ಬ್ಯಾಂಕ್ ಅಕೌಂಟು ಮತ್ತೊಂದೆಲ್ಲ ಕ್ರಾಸ್ ಚೆಕ್ ಮಾಡಿರೋದು. ಸೊ ಇವತ್ತಿಂದ ಹಣ ಬಿಡುಗಡೆ ಮಾಡೋದು ಪ್ರಾರಂಭ. ಅಂದರೆ ಕಾಂಗ್ರೆಸ್ ಗ್ಯಾರಂಟಿ ಬೇಡಿಕೊಂಡು ಗ್ಯಾಸ್ ಮೇಲೆ ಅಲ್ಲ, ಅದೇ ಈ ಪ್ರೈಮ್ ಮಿನಿಸ್ಟರ್ ಹೇಳ್ತಿರೋದು ದಿವಾಳಿ ಆಗೋಗಿದ್ದೆ ಅಂತ. ಮತ್ತು ಅವ್ರು ಯಾಕೆ ಮಹಾರಾಷ್ಟ್ರ ಮಧ್ಯಪ್ರದೇಶದ ಯಾಕೆ 1,000 ಕೊಡ್ತಾರೆ, ಈಗ ಯಾಕೆ 500 ಕೊಡ್ತಾ ಇದ್ದಾರೆ? ಅವ್ರಿಗೆಲ್ಲ ಅವ್ರ ಸರ್ವೆ ರಿಪೋರ್ಟು ಜನ ಅಭಿಪ್ರಾಯ ಬೈತಾ ಇರೋದು, ಹೆಣ್ಮಕ್ಳು ಬೈತಾ ಇರೋದು ನೋಡು ಕಾಂಗ್ರೆಸ್ ಅವ್ರಿಗೆ ಕೊಡ್ತಾ ಇದ್ದಾರೆ, ನೀವೇನು ಕೊಡ್ತಾರೆ ಅವ್ರಿಗೆ 200 ರೂಪಾಯಿ ಗ್ಯಾಸ್ ಸಬ್ಸಿಡಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ಭಾಳ ಸಂತೋಷ, ನಮ್ದೇನಾಗ್ತದೆ ಅಂತ ತಗೊಳ್ಳಿ. ಬಟ್ ಎಚ್ಚರ್ಕೋತಾ ಇದ್ದಾರಲ್ಲ, ನಾವು ಮಾಡಿದಂಥ ನಮ್ಮ ಮಾಡಲ್ ಕರ್ನಾಟಕ ಮಾಡಲ್ನ ಪ್ರೈಮ್ ಮಿನಿಸ್ಟರ್ ಪಾಲನೆ ಮಾಡ್ತಾರೆ. ಏನಿದೆ ಚಾರ್ಜ್ ಶೀಟ್ ಅದು ಯಾವ್ದು ಪ್ರೂವ್ ಮಾಡಿದೀವಿ? ಇನ್ನೂರು ದಿಗ್ಲ ಇವ್ರದ್ದು ಎಲ್ಲ ಬಿಚ್ಚೋ ಕಾಲ ಬರ್ತದೆ. ಏನು ಚಾರ್ಜ್ ಶೀಟ್? ಒಂದು ಲೀಡರ್ನ ಆಯ್ಕೆ ಮಾಡ್ಕೊಳಕ್ಕಾಗಿಲ್ವಲ್ಲಪ್ಪ ಅದಕ್ಕೆ. ನಿಮ್ಮಲ್ಲಿ ಯಾರು ನಾಯಕ ಅಂತಾನೇ ಇಲ್ಲ. ಯಾರು ಚಾರ್ಜ್ ಶೀಟ್? ಏನು ಚಾರ್ಜ್ ಶೀಟ್? ಬನ್ನಿ ಯಾವ್ದಾರ ಒಂದು ಸಾಕು. ಈಗ ನನ್ನ ಮೇಲೆ ಅದೇನೋ ಹೇಳ್ತೀರಪ್ಪ ಕಾಂಟ್ರಾಕ್ಟರ್ ಅನ್ನೋ 10% ಕೇಳಿದ್ರೆ 10% ನಾನು ಸವಾಲೇ ಆಗ್ತದೆ. ರಾಜಕೀಯದಲ್ಲೇ ನಿವೃತ್ತಿ ಆಗ್ತದೆ ಅಂತೇಳಿ ಪಾಪ ಕಾಂಟ್ರಾಕ್ಟ್ಗಳನ್ನೆಲ್ಲ ಏನು ಹೇಳಿಸಿ ಅಂತ ಗವರ್ನರ್ ಕೇಳೋದು. ಅದೇ ಕಾಂಟ್ರಾಕ್ಟ್ಗಳೆಲ್ಲ ಹೋಗಿ ಪೊಲೀಸ್ ಸ್ಟೇಷನ್ಗೆ ಗವರ್ನರ್ ಹತ್ರ ಲೆಟ್ರ್ ಕೊಟ್ಟು ಎಲ್ಲ ಮಾಡಿ ನಮ್ಗೆ ಕೇಳಿಲ್ಲ, ನಮಗೆ BJP ದಳದವರು ಕೇಳಿಸಿದ್ರು ಅಂತ ಅವರು ಸ್ಟೇಟ್ಮೆಂಟ್ ಕೊಟ್ಟರು. ಇದಕ್ಕಿಂತ ಏನಿರಬೇಕು ಏನಂತ ಈಗ ನೋಡ್ರಿ, 100 ದಿನದಲ್ಲಿ 4 ಗ್ಯಾರಂಟಿ ಇಂಪ್ಲಿಮೆಂಟ್ ಮಾಡಿದ್ದೀನಲ್ಲ. ನಾವೇನು ಮಾತು ಕೊಟ್ಟಿದ್ದು ಆ ಮಾತನ್ನ ಉಳಿಸ್ಕೊಂಡಿದ್ದೀವಲ್ಲ ಕಾಂಗ್ರೆಸ್ ಸರ್ಕಾರ. ಇದಕ್ಕಿಂತ ಇನ್ನೇನು ಬೇಕ್ರಿ? ಸಿದ್ದರಾಮಯ್ಯನವರು ಮೊದಲನೇ ಕ್ಯಾಬಿನೆಟ್ನಲ್ಲೇ ಇದನ್ನು ಇಂಪ್ಲಿಮೆಂಟ್ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವಲ್ಲ, ಯಾವ್ದಾದ್ರು ರಾಜ್ಯದಲ್ಲಿ ನಡೀತಿದೆಯಲ್ಲ. BJP ಏನು ಅವರು ಮ್ಯಾನಿಫೆಸ್ಟೋ ತೆಗೆದಿದ್ರು, ಏನು ಮಾತು ಕೊಟ್ಟಿದ್ರು? ಅವ್ರದ್ದು ಗ್ಯಾರಂಟಿ ಅಂತ ಹೇಳೋದಿಲ್ಲ ನಾವೆಲ್ಲ, ಅವ್ರದ್ದು ಭರವಸೆ ನಮ್ದು ಗ್ಯಾರಂಟಿ. ಸರ್, ರಾಜಣ್ಣ ಅವರ ಅಪೆಕ್ಸ್ ಬ್ಯಾಂಕಲ್ಲಿ ಆರೋಪ ಇರುವಂತಹ ದೇವರಾಜ್ ಅವ್ರನ್ನ MD ಮಾಡಿದ್ದಾರೆ ಅನ್ನೋದು ಕೆಲವರು ರಾಜ್ಯಪಾಲರು ದೂರು ನೀಡಿದ್ದಾರೆ. ರಾಜಣ್ಣ ಅವರ ವಿರುದ್ಧ ದಿನೇಶ್ ಕಲ್ಲಳ್ಳಿ ಅನ್ನೋರು ರಾಜ್ಯಪಾಲರು ದೂರು ನೀಡಿದ್ದಾರೆ ಸರ್. ಈಗ ಮಾತಾಡೋ ನನಗೆ ಗೊತ್ತಿಲ್ಲ, ಅದು ನಾನು ಮಾತಾಡ್ತೀನಿ ಅದನ್ನು. ಎರಡನೇದು, ದೆಹಲಿಗೆ ಹೋಗ್ತಾ ಇದ್ವಿ ನಾಳೆ ನಮ್ಮ ವಕೀಲರನ್ನೆಲ್ಲ ಭೇಟಿ ಮಾಡಲಿಕ್ಕೆ. ನಮ್ಮ ಟೀಮ್ ಎಲ್ಲ ಹೋಗ್ತಾ ಇದೆ. ಶುಕ್ರವಾರ ಕೇಸ್ ಬರ್ತಾ ಇದೆ. ಈಗಾಗಲೇ ನಮ್ಮ ಡಿಪಾರ್ಟ್ಮೆಂಟ್ ಅಫೀಷಿಯಲ್ಸು ಏನು ವಾದ ಮಂಡಿಸ್ಬೇಕು, ಅವರು
ಇಪ್ಪತ್ತಕ್ಕೂ ಹೆಚ್ಚು 23-24 ಟಿಎಂಸಿ ಕೇಳಿದ್ರು. ಭಾಳ ಚೆನ್ನಾಗಿ ವಾದ ಮಾಡಿದ್ದಾರೆ. 5,000 3,000 ಕೊಡ್ತೀವಿ ಅಂತ ಹೇಳಿದ್ರು, ಕೊನೆಗೆ 5,000 ಆರ್ಡರ್ ಮಾಡಿದ್ದಾರೆ. ಇನ್ನೂ ಎಷ್ಟು ರಕ್ಷಣೆ ಮಾಡಲಿಕ್ಕೆ ಸಾಧ್ಯನೋ ಆ ದೃಷ್ಟಿಯಿಂದ ನಮ್ಮ ವಕೀಲರನ್ನೆಲ್ಲ ಭೇಟಿ ಮಾಡಿ ಅದಕ್ಕೆ ಒಂದು ನಾವು ನಮ್ಮ ಸರ್ಕಾರದ ಚಿಂತನೆ ಏನಿದೆ, ವಾಸ್ತವಾಂಶ ಏನಿದೆ ತಿಳಿಸೋದಕ್ಕೆ ನಾನು ನನ್ನ ಎಲ್ಲ ಟೀಮು ನಾಳೆ ಇವತ್ತು ರಾತ್ರಿನೋ ನಾಳೆ ಬೆಳಿಗ್ಗೆನೋ ಸ್ವಲ್ಪ ಅಮ್ಮಾಯಿ ಹೇಳಿದ್ರು ಹೇಳಿದ್ರೆ ಮೇಲ್ಮನವಿ ಹಾಕ್ತೀವಿ ಅಂತ ಹೇಳಿದ್ರು, ಆದರೆ ಇದುವರೆಗೂ ಹಾಕಿಲ್ಲ. ಸರ್ಕಾರಕ್ಕೆ ರೈತರ ರಕ್ಷಣೆ ಮಾಡೋ ಯಾವುದೇ ಬದ್ಧತೆ ಇಲ್ಲ. ಬೊಮ್ಮಾಯಿ ಅವರು ಏನು ಬೇಕಾದ್ರೂ ಸರಿ ಕೊಡಲಿ, ನಾವು ಒಂದು ಲೆಕ್ಕಾಚಾರದಲ್ಲಿ ನಮ್ಮ ಬೀಗನ ಬೇರೋಗಿ ಕೊಡೋಕೆ ಇಷ್ಟ ಇದೆ. ಸದ್ಯಕ್ಕೆ ಬೀಗ ನಮ್ಮ ಹತ್ತಿದೆ ಎಲ್ಲ ಡ್ಯಾಮ್ಗಳು, ಡ್ಯಾಮ್ಗಳು ಬೀಗ ಎಲ್ಲ ತೊಗೊಂಡು ಏನು ಮಾಡ್ತೀವಿ? ನಾವು ರಕ್ಷಣೆ ಮಾಡಬೇಕಲ್ಲ, ನಮ್ಮ ರೈತರು ಕಷ್ಟಕಾಲದಲ್ಲೂ ನಾವು ಸಹಾಯ ಮಾಡಬೇಕಲ್ಲ. ಈಗ ಮೊನ್ನೆ 2 ಬಾರಿ ನೀರು ಬಿಟ್ಟ ನಮ್ಮ ರೈತರಿಗೆ, ಅದು ಒಂದು ರಕ್ಷಣೆ ಅಂದರೆ ಇರಲಿ. ಬೊಮ್ಮಾಯಿರೋ ರಾಜಕಾರಣ ಮಾತಾಡ್ಬೇಕು ಮಾತಾಡ್ತಾರೆ. ಈಗ ಅವ್ರು ಯಾರೋ ನಮ್ಮ ಇರಿಗೇಷನ್ ಮಿನಿಸ್ಟ್ರು, ಅವರು ನೆನೆ ಹೇಳಿದ್ದಾರೆ ಯಾವ ಕಾರಣಕ್ಕೂ 5,000 ಬಿಡಬಾರ್ದು ಅಂತ. ನೀವಿದ್ದಾಗ ಏನು ಮಾಡಿದ್ರಿ? ನಾಗೇಗೌಡರು ಕಾಲದಿಂದ ತೆಗೆದುಕೊಡಿ, ದೇವೇಗೌಡರು ಪ್ರೈಮ್ ಮಿನಿಸ್ಟರ್ ಆಗಿದ್ದು ತೆಗೆದುಕೊಡಿ, ಏನು ಮಾಡೋದು ಅವರು?